ಚಿಕ್ಕಬಳ್ಳಾಪುರ ಭೀಕರ ಅಪಘಾತಕ್ಕೆ 12 ಮಂದಿ ಸಾವನ್ನಪ್ಪಿದ್ದು 14 ಮಂದಿ ಅಪೈಕಿ ಇದೀಗ ಇನ್ನಿಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ ಆರು ಆರೂವರೆ ಸಂದರ್ಭದಲ್ಲಿ ಆಗಿರುವಂತ ಘಟನೆ ಕಾರಣ ಹೆಚ್ಚಾದ ಮಂಜು ಅಂತ ಇದ್ದಾರೆ ಮಂಜು ಕವಿದ ವಾತಾವರಣ ಇದ್ದಿದ್ರಿಂದ ಮುಂದೆ ನಿಂತಿದ್ದ ಕಂಟೈನರ್ ಲಾರಿ ಡ್ರೈವರ್ ಗೆ ಕಂಡಿಲ್ಲ ಹಾಗಾಗಿ ನಿಂತಿದ್ದ ಕಂಟೈನರ್ ಸಿಮೆಂಟ್ ತುಂಬಿದಂತ ಕಂಟೈನರ್ ಲಾರಿ ಅದು ಹೋಗಿ ಡಿಕ್ಕಿ ಹೊಡೆದಿದ್ದಾರೆ ಆ ಫೋರ್ಸ್ ಗೆ ಆ ಟಾಟೂ ಸುಮದ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿದೆ ಸಂಪೂರ್ಣವಾಗಿ ಉಳಿದಂತ ಇಬ್ರು ಕೂಡ ಹಿಂದೆ ಕೂತಿದ್ದಂತವರೇ ಅಂತಿದ್ದಾರೆ ಆರು ಆರೂವರೆ ಆರು ಮುಕ್ಕಾಲ್ ಆಗಿತ್ತು ಆ ನಾವು ಚಿಕ್ಕಬಳ್ಳಾಪುರ ಹೋಗೋಣ ಅಂತ ಹೇಳಿ ಬರ್ತಾ ಇದ್ವಿ ಬರಬೇಕಾದ್ರೆ ಇದು ಟಾಟಾ ಸುಮೋ ಅಲ್ಲಿ ಪಾಸ್ ಆಯ್ತು ಟರ್ನಿಂಗ್ ಅಲ್ಲಿ ಗಾಡಿ ಬಂದಿದ್ದು ನಾನು ನೋಡಿದೆ ಅದರಲ್ಲಿ ಅದು ಫಾಸ್ಟ್ ಆಗಿತ್ತು ಸಾಲದಿದ್ದಕ್ಕೆ ಏನು ದಾರಿನೇ ಕಾಣಿಸ್ತಾ ಇಲ್ಲ ಮಂಜು ವಿಪರೀತ ಮಂಜು ದಾರಿ ಏನು ಕಾಣಿಸ್ತಾ ಇಲ್ಲ ಆ ಇದರಲ್ಲಿ ಬಂತು ಗಾಡಿ ಅದು ಈ NH7 ಚಿಕ್ಕಬಳ್ಳಾ ಇದು ಬೆಂಗಳೂರು ಹೈದರಾಬಾದ್ ಇಂದ ಬೆಂಗಳೂರಿಗೆ ಹೋಗೋ ರೋಡ್ ಅಲ್ಲಿ ಇಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಸಿಮೆಂಟ್ ಗಾಡಿ ಒಂದು ನಿಂತ್ಕೊಂಡಿತ್ತು ಹೈವೇ ಒಳಗೆ ಸಿಮೆಂಟ್ ಗಾಡಿ ಒಂದು ನಿಂತ್ಕೊಂಡಿತ್ತು ಅದು ನೆನ್ನೆ ಸಾಯಂಕಾಲದಿಂದ ಅಲ್ಲೇ ನಿಂತ್ಕೊಂಡಿತ್ತು ಗಾಡಿ ಅದು ಸಿಮೆಂಟ್ ಗಾಡಿ ನೆನ್ನೆ ಸಾಯಂಕಾಲದಿಂದ ಅಲ್ಲೇ ನಿಂತ್ಕೊಂಡಿತ್ತು ಇದು ಜೋರಾಗಿ ಸುಮಾ ಬಂದು ಅದಕ್ಕೆ ಹಿಂದೆ ಗಾಡಿಯಿಂದ ಹೊಡೆದು ನಾವೆಲ್ಲ ಒಂದು 7-8 ಜನ ಇರ್ಬೋದು ಅಂತ ನಾವು ಅನ್ಕೊಂಡ್ವಿ ಅದು ಹೊಡೆದ ತಕ್ಷಣ ಅದರಿಂದನೇ ಬಂದೆ ನಾನು ಆ ಗಾಡಿ ಮುಂದೆ ಬಂತು ನಾನು ಹಿಂದೆ ಬಂದೆ ಬಂದವನು ಬಂದಂಗೆ ಅದಕ್ಕೆ ಟಚ್ ಆಯಿತು ಅದು ಗುದ್ದುಬಿಟ್ರು ಆಮೇಲೆ ಸರಿ ಅಂತೇಳಿ ನಾವೆಲ್ಲ ನಿಂತ್ಕೊಂಡು ನೋಡಿ ಎಲ್ಲ ಅಲ್ಲಿ ಯಾವಾಗ ಯಾರೂ ಇರಲಿಲ್ಲ ಇಲ್ಲಿ ಆ ಟೈಮಲ್ಲಿ ಯಾರೂ ಇರಲಿಲ್ಲ ಇಲ್ಲಿ ಏನು ಹಿಂಗಾಯಿತು ಅಂತಂದ್ಬಿಟ್ಟು ಆಮೇಲೆ ಇವರು ಸಾಹೇಬ್ರನ್ನ ಪೊಲೀಸವ್ರನ್ನ ಸಾಹೇಬ್ರನ್ನ ಕರೆದೆ ಅವ್ರು ಬಂದರು ಈ ಸಾಹೇಬ್ರು ಮತ್ತು ನಾವು ಇಬ್ಬರೇ ಇದ್ದಿದ್ದೀನಿ ಯಾರೂ ಇರಲಿಲ್ಲ ಆಮೇಲೆ ಜನ ಎಲ್ಲ ಸೇರಿದ್ರು ಡೋರ್ಗಳೆಲ್ಲ ಜಾಮ್ ಆಗೋಗಿತ್ತು ಡೋರ್ಗಳೆಲ್ಲ ಜಾಮ್ ಆಗೋದ್ಮೇಲೆ ಯಾವುದೊಂದು ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಅದರಲ್ಲಿ ಜಾಕ್ರಾಡ್ ತಗೊಂಡು ಡೋರ್ಗಳೆಲ್ಲ ಕಿತ್ತಾಕಿ ನೋಡೋಷ್ಟೊತ್ತಿಗೆ ದೊಡ್ಡವರು 13 ಜನ ದೊಡ್ಡವರು ಒಂದು ಹೆಣ್ಣು ಮಗು ಒಂದು ಚಿಕ್ಕ ಮಗು ಒಂದು ಒಟ್ಟು ಟೋಟಲ್ 14 ಜನ ಅದರಲ್ಲಿ ಒಂದಿಬ್ಬರು ಮೂವರು ಮಾತ್ರ ಉಸಿರಾಡ್ತಾ ಇದ್ದರು ಒಂದಿಬ್ಬರು ಮೂವರು ಮಾತ್ರ ಉಸಿರಾಡ್ತಾ ಇದ್ದರು ಇನ್ನೆಲ್ಲರೂ ಹೊಡೆದಿದ್ದ ಸ್ಪೀಡಿಗೆ ಸ್ಪಾಟ್ ಡೆತ್ ಆಗೋಗಿದ್ದಾರೆ ನಾವು ಡೈರೆಕ್ಟಾಗಿ ಕಣ್ಣಾಗ ನಾನೇ ನೋಡಿದ್ದು ಹೌದು ಹೌದು ಈ ಮಂಜಿದ್ದರಿಂದ ಈ ಅಪಘಾತಕ್ಕೆ ಒಂದು ಕಾರಣ ಇಲ್ಲ ಇಲ್ಲ ಗೊತ್ತಾಗಿಲ್ಲ ಯಾವ ಕಡೆ ಅಂತ ನಮ್ಗೆ ಗೊತ್ತಿಲ್ಲ ಗಾಡಿ ನಂಬರ್ ನೋಡಿದ್ವಿ ಗಾಡಿ ನಂಬರ್ ನೋಡಿದ್ರೆ ಆಂಧ್ರ ರಿಜಿಸ್ಟ್ರೇಷನ್ ಇತ್ತು ನಮ್ಗೆ ಯಾವತ್ತೂ ನೋಡಿಲ್ವಲ್ಲ ನಾವು ಅವ್ರನ್ನ ಹಂಗಾಗಿ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ನಮ್ಮ ಹೆಸರು ಶಿವ ಅಂತೇಳಿ ಗುಂತಪ್ಪನಹಳ್ಳಿ ನಮ್ಮದು ಈ ಘಟನೆಯ ಪ್ರತ್ಯಕ್ಷದರ್ಶಿ ಆ ಘಟನೆ ಬಗ್ಗೆ ವಿವರಿಸ್ತಾ ಇದ್ರು ಆರು ಆರೂವರೆ ಸಮಯದಲ್ಲಿ ಮಂಜು ಕವಿದ ವಾತಾವರಣ ಸಂಪೂರ್ಣವಾಗಿ ಎದುರಿಗೆ ಯಾರು ನಿಂತಿದ್ದಾರೆ ಅಂತ ಗುರುತಿಸೋದೇ ಕಷ್ಟ ಅಷ್ಟೊಂದು ಮಂಜು ಕವಿದಿತ್ತು ಆಗ ನಡೆದಿರುವ ಆಕ್ಸಿಡೆಂಟ್ ಇದು ಅನ್ನುವಂತಹ ಮಾಹಿತಿಯನ್ನು ನಿನ್ನೆ ರಾತ್ರಿಯಿಂದಲೂ ಸಂಜೆಯಿಂದಲೂ ಆ ಕಂಟೈನರ್ ಲಾರಿ ಅಲ್ಲೇ ನಿಂತಿತ್ತಂತೆ ಅದೇನು ಕೆಟ್ಟೋಗಿತ್ತೋ ಮತ್ತೊಂದೋ ಮಗದೊಂದೋ ಕಾರಣ ಗೊತ್ತಿಲ್ಲ ಸೈಡ್ ರಸ್ತೆ ಬದಿಯಲ್ಲೇ ನಿಂತಿತ್ತಂತೆ ಟಾಟಾ ಸುಮೋ ಹೋಗಿ ಕಂಡಿಲ್ಲ ಮುಂದೆ ಏನು ನಿಂತಿದೆ ಅಂತ ಪೂರ್ತಿ ಮಂಜು ಕವರ್ ಆಗಿದೆ ಫಾಗ್ ತುಂಬಿದೆ ಡಿಕ್ಕಿ ಹೊಡೆದಿದ್ದಾರೆ ಆ ಫೋರ್ಸಿಗೆ 14 ಮಂದಿ ಟಾಟಾ ಸುಮೋದಲ್ಲಿ ಕೂತಿದ್ದಂಥವ್ರು 12 ಮಂದಿ ಸ್ಪಾಟ್ ಆಗಿದೆ ಅಂದರೆ 6-7 ಜನ ಸ್ಪಾಟ್ ಔಟ್ ಅಂದರು ಇನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಮಾರ್ಗದ ಮಧ್ಯೆ ಇನ್ನೊಂದಷ್ಟು ಜನ ಸಾವನ್ನಪ್ಪಿದ್ದಾರೆ ಇಬ್ಬರ ಪರಿಸ್ಥಿತಿ ತೀರಾ ಚಿಂತಾಜನಕ ಅಂತ ಇದ್ದಾರೆ ಅವರು ಕೂಡ ಉಳಿಯೋ ಡೌಟ್ ಅಂತಿದ್ದಾರೆ ವೆರಿ ಸ್ಯಾಡ್ ನ್ಯೂಸ್ ಬೆಳಗ್ಗೆ ಬೆಳಗ್ಗೆನೇ